ವೀಕ್ಷಕರೇ ಈ ದೇಶ ರಾಜಕಾರಣಿಗಳು ಈ ದೇಶದ ಪ್ರಜೆಗಳು ಬೆವರು ಸುರಿಸಿ ದುಡಿದು ಕಟ್ಟಿದ ತೆರಿಗೆ ಹಣವನ್ನು ಅದು ಹೇಗೆ ಪೋಲ್ ಮಾಡ್ತಿದ್ದಾರೆ ಅದು ಹೇಗೆ ದುರ್ಬಳಕೆ ಮಾಡ್ತಿದ್ದಾರೆ ಅಂತ ಅಂದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದು ದೊಡ್ಡ ದೊಡ್ಡ ಮೆಮೋರಿಯಲ್ ಹಾಲ್ಗಳು ಮ್ಯೂಸಿಯಂಗಳು ನೂರಾರು ಎಕರೆಯಲ್ಲಿ ಕಟ್ಟಿದ ಮ್ಯೂಸಿಯಮ್ಮು ಮೆಮೋರಿಯಲ್ ಹಾಲ್ಗಳು ದೊಡ್ಡ ದೊಡ್ಡ ಕಟ್ಟಡಗಳು ಭವ್ಯ ಕಟ್ಟಡಗಳು ಸಾವಿರಾರು ಕೋಟಿ ದುಡ್ಡನ್ನು ಖರ್ಚು ಮಾಡಿ ವ್ಯಯ ಮಾಡಿದ್ದಾರೆ ಯಾರಿಗಾಗಿ ಯಾತಕ್ಕಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸ್ಟ್ಯಾಚ್ಯುಗಳು ಪ್ರತಿಮೆಗಳು ಯಾಕಾಗಿ ಯಾರಿಗಾಗಿ ಇವತ್ತು ಬಡತನದಲ್ಲಿ ಬೇಯ್ತಾ ಇರುವಂತಹ ಒಬ್ಬ ಬಡವನಿಗೆ ಒಂದು ಸೂರನ್ನಾದರೂ ಕಟ್ಕೊಡ್ಬಹುದಿತ್ತಲ್ಲ ಈ ಹಣದಲ್ಲಿ ಇವತ್ತು ಅದೆಷ್ಟೋ ದೊಡ್ಡ ದೊಡ್ಡ ನಗರಗಳಲ್ಲಿ ಜನಸಾಮಾನ್ಯ ತನ್ನ ವಾಹನವನ್ನು ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇರೋದಿಲ್ಲ ಆದರೆ ಅದೇ ನಗರದಲ್ಲಿ ನೂರಾರು ಪ್ರತಿಮೆಗಳು ಇವರು ಇರ್ತವೆ ಯಾಕೆ ಇವ್ರು ಏನು ಮಾಡಿದ್ರು ನಮ್ಮ ತೆರಿಗೆ ಹಣದಲ್ಲಿ ಈ ದೇಶವನ್ನು ಆಳಿದ್ರು ಅಷ್ಟೇ ಇವರ ಸ್ವಂತ ಹಣವನ್ನು ದೇಶಕ್ಕಾಗಿ ಏನು ಕೊಟ್ಟಿಲ್ಲ ಅಲ್ವಾ ಮತ್ತು ಯಾಕೆ ಇವರಿಗೆ ಇಷ್ಟೊಂದು ಪ್ರತಿಮೆಗಳು ಈ ಪ್ರತಿಮೆಗಳಿಗೆ ಈ ಸ್ಟ್ಯಾಚ್ಯೂಗಳಿಗೆ ಈ ಮೆಮೋರಿಯಲ್ ಹಾಲ್ಗಳಿಗೆ ಬಳಸಿದ ಹಣವನ್ನು ನಿಜವಾಗ್ಲೂ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿ ಒಂದು ಗ್ರಾಮ ಪಂಚಾಯಿತಿ ಲೆವೆಲಲ್ಲಾದರೂ ಐ ಸಿ ಯು ವಾರ್ಡ್ಗಳು ಐ ಸಿ ಯು ಬೆಡ್ಗಳಿರುವಂತಹ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಕಟ್ಟಿದ್ದೇ ಆಗಿದ್ದಿದ್ರೆ ಇವತ್ತು ಈ ದೇಶಕ್ಕೆ ಬಂದಿರುವಂತಹ ಕಂಟಕ ಯಾವುದೇ ಕಾರಣಕ್ಕೂ ಬರ್ತಿರಲಿಲ್ಲ ಇವತ್ತು ಆಸ್ಪತ್ರೆ ಬೆಡ್ಗಳಿಲ್ಲದೆ ಐ ಸಿ ಯು ಬೆಡ್ಗಳಿಲ್ಲದೆ ಜನ ಸಾಯ್ತಿರಲಿಲ್ಲ ಎಷ್ಟೋ ಜನ ಹಸ್ಕೊಂಡು ಮಲಗಿದ್ದಾರೆ ಎಷ್ಟೋ ಜನಕ್ಕೆ ಸೂರಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ನಿಜಕ್ಕೂ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ